ಸೇಲ್ ಸೇಲ್ ಬಿಗ್ ಸೇಲ್ ದೀಪಾವಳಿ ನಿಮಿತ್ತ ಬಟ್ಟೆ ಖರೀದಿಯಲ್ಲಿ ಭಾರಿ ಡಿಸ್ಕೌಂಟ್. ಬಟ್ಟೆ ಖರೀದಿಸಿ ಗಿಫ್ಟ್ ಪಡೆಯಿರಿ. ಬಟ್ಟೆ ಖರೀದಿಸಲು ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರಿಗೆ ಹರಿದು ಬರುತ್ತಿರುವ ಜನಸಾಗರ. ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಹಿಂದೂ ಜಾಗರಣ ಸಂಘಟನೆ ಇತರೆ ಹಿಂದೂ ಕಾರ್ಯಕರ್ತರು ಒಂದು ಕೊಲೆ ಘಟನೆಯಲ್ಲಿ ಅವರನ್ನು ಬಂಧನ ಮಾಡಿ ಜೈಲಿಗೆ ಹಾಕಿದರು. 5 ದಿನ ಆಯ್ತು. ಇವತ್ತು ಅವರ ಭೇಟಿಗೋಸ್ಕರ ಬಂದಿದ್ದೆ. 110 ಹಾಕಿದ್ದಾರೆ, ಅದು ತಹಸೀಲ್ದಾರ್ ಲೆವೆಲಲ್ಲೇ ಜಾಮೀನು ಆಗುವಂಥದ್ದು. ಇವತ್ತು ಅದು ಜಾಮೀನು ಆಗುತ್ತೆ. ಏನಂದರೆ ಕೊಲೆಗೆ ಈ ಬಂಧನ ಮಾಡಿದಂಥ ಕಾರ್ಯಕರ್ತರಿಗೆ ಸಂಬಂಧನೇ ಇಲ್ಲ. ಒಂದು 20 ಜನ ಕಾರ್ಯಕರ್ತರಿದ್ದಾರೆ, ಅಮಾಯಕರು. ಕೆಲವೊಂದು ಜನರ ಮೇಲಂತೂ ಒಂದೂ ಕೇಸ್ ಇಲ್ಲ. ಸೊ ಅಂಥವ್ರನ್ನು ಹಾಕಿ ಜೈಲಿಗೆ ಹಾಕಿ ಮತ್ತು ಬಂಧನ ಮಾಡಿ ಹೊಡೆದಿದ್ದಾರೆ. ಇದು ಖಂಡನೀಯವಾದ. ಏನೂ ಇಲ್ಲದಂಥ ಕಾರ್ಯಕರ್ತರನ್ನು ಬಂಧನ ಮಾಡೋದೇ ತಪ್ಪು, ಮತ್ತು ಹೊಡೆಯೋದು ಯಾತಕ್ಕೆ? ಏನು ಅಪರಾಧ ಮಾಡಿದ್ದಾರೆ? ಏನು ತಪ್ಪು ಮಾಡಿದ್ದಾರೆ? ಹಿಂದೂ ಸಂಘಟನೆ ಮಾಡಬಾರ್ದಾ? ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ, ಆ ಹಕ್ಕಿನ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಪೊಲೀಸ್ ರಾಜ್ಯ ಅಲ್ಲ ಇದು. ಏನು ಬೇಕಾದ ಮಾಡಬಹುದು ಅಂತನ್ನುವಂಥದ್ದು ನಡೆಯುವುದಿಲ್ಲ ಇದು. ಏನಾದರೂ ತಪ್ಪು ಮಾಡಿದರೆ ಗಲ್ಲಿಗೇರಿಸಿ. ಆದರೆ ತಪ್ಪಿಲ್ಲದಂಥ ನಿರ್ದೋಷಿ ಕಾರ್ಯಕರ್ತರು ಏನೇನು ಇಲ್ಲ, ಕೇಸೇ ಇಲ್ಲ ಅವ್ರ ಮೇಲೆ. ಯಾಕೆ ಬಂಧನ ಮಾಡ್ತಾರೆ? ಯಾಕೆ ಹೊಡಿತಾರೆ? ಯಾಕೆ ದಬಾಣಿಕೆ ಮಾಡ್ತಾರೆ? ಸೊ ನಾನು ಹೇಳೋದು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಈ ರೀತಿ ನಿಮ್ಮ ವರ್ತನೆ ಇದು ನಾವು ಮೇಲಿನವರೆಗೆ ಹೋಗಬೇಕಾಗತ್ತೆ, ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ನಾವು ಗೋರಕ್ಷಣೆ ಮಾಡ್ತಾ ಇದ್ದೀವಿ. ನಿಮ್ಮ ಮಕ್ಕಳು ಹಾಲು ಕುಡಿದಾರೆ, ನಾಳೆ ಎಲ್ಲ ಗೋವುಗಳ ಹಾಳಾಯ್ತಂದ್ರೆ ಏನು ಸಗಣಿ ತಿಂತೀರಿ? ನಾವು ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ ಮಾಡೋರು. ನೀವು 1000 ಕೇಸ್ ಹಾಕಿದ್ರು ಏನು ನಾವು ನಿಲ್ಲಿಸುವುದಿಲ್ಲ ಅಂತನೋ ನೆನಪಿಟ್ಕೊಳ್ಳಿ. ಹಿಂದೂ ಸಂಘಟನೆ ಸಂಬಂಧಪಟ್ಟಾಗ ಯಾಕೆ ಏನಾಗಿದೆ? ಏನು ಮೇಲ್ಗಡೆ ಕೂತ ತಕ್ಷಣ ಯಾರು ಕೂಡ್ತಾರೋ ಅವ್ರ ರೀತಿ ಆಟ ಆಡ್ತಾರೋ ಅಥವಾ ಕಾನೂನು ಪ್ರಕಾರ ಆಟ ಆಡ್ತಾರೋ? ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರ ಮಾಡಿ. ಯಾರೋ ಏನೋ ಹೇಳ್ತಾರಂದ ತಕ್ಷಣನೇ ನಿಮ್ಮ ವರ್ತನೆ ಈ ರೀತಿ ಮಾಡೋದು ಸರಿಯಲ್ಲ. ಇದು ನಿಮ್ಮ ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡಿ. ಸೊ ಈ ಘಟನೆ ಹಿನ್ನೆಲೆಯಲ್ಲಿ 20 ಜನ ಬಂಧನ ಮಾಡಿದ್ದು, ನಿರಪರಾಧಿಗಳಿದ್ದಾರೆ, ಯಾವುದೇ ರೀತಿ ಅಪರಾಧ ಮಾಡಿಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಸೊ ಅವರು ಬಂಧನ ಮಾಡಿದ್ದೇ ತಪ್ಪು. ನಾವು ಹೇಳೋದು ಕ್ಷಮೆ ಕೇಳಬೇಕು, ಆ ಕೇಸ್ಗಳನ್ನು ವಾಪಸ್ ತಗೊಳ್ಬೇಕು. ಇದೇ ರೀತಿ ನೀವು ಮುಂದುವರೆದ್ರೆ ಇದೆ, ನಾವು ಸಾಯಕ್ಕೂ ರೆಡಿ ಇದ್ದೇವೆ ದೇಶಕ್ಕಾಗಿ. ನಿಮ್ಮ ರೀತಿ ಭ್ರಷ್ಟಾಚಾರಕ್ಕೆ ಅಲ್ಲ, ಯಾರ್ದೋ ಮಾತು ಕೇಳೋಕ್ಕೋಸ್ಕರ ನಾವು ಇಲ್ಲ ಇಲ್ಲಿ. ಸೊ ನಾವು ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ಹಿಂದೂಗಳ ಸುರಕ್ಷತೆಗೋಸ್ಕರ, ಗೋವುಗಳ ಸುರಕ್ಷತೆಗೋಸ್ಕರ, ನಮ್ಮ ಅಕ್ಕ ತಂಗಿಯ ರಕ್ಷಣೆಗೋಸ್ಕರ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವು ಯಾವುದಕ್ಕೂ ಹೆದರುವಂಥವ್ರಲ್ಲ ಅಂತನ್ನುವಂತ ಹೇಳ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಬಂಧನ ಮಾಡಿದ್ದಕ್ಕೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಎಲ್ಲ ಒಟ್ಟು ಹಿಂದೂ ಸಂಘಟನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ವಾರದ ಹಿಂದೆ ಬೆಳಗಾವಿನಲ್ಲಿ 2 ಲಾರಿ ಆಕಳುಗಳನ್ನು ಹಿಡಿದರೆ ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ 30 ಟನ್ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಕಾರರು 30 ಟನ್ ಗೋಮಾಂಸವನ್ನು ಹಿಡಿದಿದ್ದಕ್ಕೆ ನಮ್ಮ ಕಾರ್ಯಕರ್ತರ 2 ತಿಂಗಳು ಜೈಲಿಗೆ ಹಾಕಿದರು. ಅಂದರೆ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದ್ರಿ, ಮುಸ್ಲಿಮರ ಅಂತ ತಕ್ಷಣ ಹೆದರ್ತಾ ಇದ್ರಿ, ಅಥವಾ ಮುಸ್ಲಿಮರಿಗೆ ಏನೂ ಮಾಡಬೇಡಿ ಅಂತ ಹೇಳ್ತಾ ಇದಾರ? ಏನು ನಡೀತಾ ಇದೆ? ಅದಕ್ಕೆ ಇರೋದು ನಾವು ಈ ಸತ್ಯವನ್ನು ಬಯಲಿಗೆ ಎಳೆಗೋಸ್ಕರನೇ ಹಿಂದೂ ಸಂಘಟನೆಗಳು ಇರೋದು ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಸರ್, ವಿಷಯಕ್ಕೂ ಒಂದು ಆಧಾರ ಲಿಂಕ್ ಬೇಕಲ್ಲ, ಏನಾದರೂ ಒಂದು ಲಿಂಕ್ ಬೇಕಲ್ಲ. ಏನೋ ಫೋನ್ ಮಾಡಿದ್ದಾರೆ ಅಥವಾ ಅವ್ರವ್ರು ರೆಗ್ಯುಲರ್ ಭೇಟಿ ಆಗ್ತಾ ಇದ್ರು, ಹಿಂಗೇನಾದರೂ ಒಂದು ಏನೂ ಇಲ್ಲ. ಅವ್ರ ಫೋನ್ನಲ್ಲಿ ಆ ಘಟನೆಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿದು ಕೂಡ ಆ ನಂಬರ್ ಇಲ್ಲ ಅದರಲ್ಲಿ. ಸೊ ಹೇಗೆ ಹಿಡಿತಾರೆ, ಏನು ಸಂಶಯ? ಹಾಗಾದ್ರೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಸಂಶಯ ಮಾಡೋದಾ? ನಮಗೆ ಸಂಶಯ ಬರ್ತಾ ಇರೋದು ನಿಮ್ಮ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟಿನ ಮೇಲೆ ಸಂಶಯ ಬರ್ತಾ ಇದೆ. ನೀವೇ ಮಾಡಿಸ್ತಾ ಇದ್ದೀರಿ ಇದನ್ನೆಲ್ಲ ಅಂತ.